ಯೇಸು ಕ್ರಿಸ್ತರ ಮಧುರ ನಾಮದಿಂದ ನಿಮಗೆಲ್ಲರಿಗೆ ನಾನು ವಂದನೆ ತಿಳಿಸುವನಾಗಿದ್ದೇನೆ. ಈ ಗೊತ್ತಿನ ಒಂದು ದಿವಸದಲ್ಲಿ ದೇವರ ಮಕ್ಕಳೇ, ನಾವೆಲ್ಲ ಈ ಲೋಕದಲ್ಲಿ ಸ್ವಾಸ್ಥ್ಯವನ್ನು ಮಾಡಬೇಕೆಂದು ಅನೇಕ ಪ್ರಯಾಸಗಳನ್ನು ಪಡುತ್ತವೆ. ಈ ಲೋಕದಲ್ಲಿ ಹೊಲವನ್ನು ತಗೋಬೇಕು, ಮನೆಯನ್ನು ತಗೋಬೇಕು, ನಾನಾ ವಿಧವಾದ ವಾಹನಗಳನ್ನು ತಗೋಬೇಕು. ಮನುಷ್ಯನಿಗೆ ಅನೇಕ ಆಸೆಗಳು ಇರುತ್ತದೆ ಪ್ರಿಯರೇ. ಇವತ್ತಿನ ಒಂದು ದಿವಸದಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ಒಂದು ದಿನದಲ್ಲಿ ದೇವರ ವಾಕ್ಯಗಳನ್ನು ನಾವು ನೋಡುವಾಗ ಕೀರ್ತನೆಯಲ್ಲಿ 44:3 ನಮ್ಮ ಪೂರ್ವಿಕರಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ನಿನ್ನ ಭುಜಬಲ ಬಲಗೈ ಮತ್ತು ಪ್ರಸನ್ನತೆ ಅವರಿಗೆ ಜಯವನ್ನು ಉಂಟು ಮಾಡಿತು, ನಿನ್ನ ಸಹಾಯ ಸದಾಕಾಲ ಅವರಿಗಿರುತ್ತಲ್ಲ. ಇವತ್ತಿನ ಒಂದು ದಿವಸದಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯಗಳು ನಾವು ನೋಡುವಾಗ ಪೂರ್ವಿಕರಿಗೆ ದೇವರ ಸಹಾಯವಿತ್ತಂತ ನೋಡುತ್ತೇವೆ. ಪೂರ್ವಿಕರಿಗೆ ದೇವರ ಒಂದು ಭುಜಬಲ ಇತ್ತು ಪ್ರಿಯರೇ, ಪೂರ್ವಿಕರಿಗೆ ದೇವರ ಒಂದು ಬಲಗೈ ಇತ್ತು ಪ್ರಿಯರೇ, ಅವರ ಮೇಲೆ ದೇವರ ಪ್ರಸನ್ನತೆ ಉಳ್ಳವನಾಗಿದೆ ಅಂತ ನೋಡ್ತೇವೆ. ಯಾಕಂದರೆ ದೇವರು ಅವರಿಗೆ ಸ್ವಂತ ಮಕ್ಕಳಾಗಿ ಆರಿಸಿಕೊಂಡಿದ್ದೇನೆ ಅಂತ ನೋಡ್ತೇವೆ. ಅವರಿಗೆ ಐಗುಪ್ತ ದೇಶ ಬಿಟ್ಟ ಮೇಲೆ ಅವರಿಗೆ ಎಲ್ಲ ರೀತಿಯಿಂದಲೂ ಅವ್ರ ದಾರಿಯಲ್ಲಿ ಅವ್ರಿಗೆ ಏನೇನು ಬೇಕು ಏನೇನಿಲ್ಲ ಎಲ್ಲವೂ ದೇವರು ಒದಗಿಸಿದ್ದಾನೆ ನೋಡ್ತೇವೆ. ಕೊನೆಯದಾಗಿ ಅವರಿಗೆ ಕಾನಾನ್ ದೇಶವನ್ನು ದೇವರು ಒದಗಿಸಿದ್ದಾನೆ ನೋಡ್ತೇವೆ. ಬೇರೆ ಈ ಒಂದು ದಿವಸದಲ್ಲಿ ನಾವು ಸಹ ನೀವು ಸಹ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ಮಕ್ಕಳಾಗಿ ನೀವು ಯಾವಾಗ ಜೀವಿಸ್ತಾರೋ ಆತನ ಅಧೀನದಲ್ಲಿ ಇರುತ್ತಾರೋ, ಯೇಸು ಕ್ರಿಸ್ತನು ನಮಗಾಗಿ ಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ. ಆತನಲ್ಲಿ ಇದ್ದುಕೊಂಡು ನೀವು ಜೀವಿತ ಮಾಡುವುದಾದರೆ ನಿಮಗೆ ಆತನು ಭುಜಬಲವಾಗಿ ಬಲಗೈಯಾಗಿ ಪ್ರಸನ್ನತೆ ಉಳ್ಳವನಾಗಿ ಯಾವಾಗಲೂ ಪ್ರತಿಯೊಂದು ಕೆಲಸದಲ್ಲಿಯೂ ನಿಮಗೆ ಜಯವನ್ನು ನೀಡುವನಾಗಿದ್ದಾನೆ ಅಂತ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಪ್ರಿಯರಾದ ಮಕ್ಕಳೇ, ನಮ್ಮ ಸ್ವಂತ ಬಲದಿಂದ, ನಮ್ಮ ಸ್ವಂತ ಪರಾಕ್ರಮದಿಂದ, ನಮ್ಮ ಸ್ವಂತದಿಂದ ಈ ಲೋಕದಲ್ಲಿ ಏನೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರ ಒಂದು ಕೃಪೆ ಇಲ್ಲದೆ, ದೇವರ ಪ್ರಸನ್ನತೆ ಇಲ್ಲದೆ, ಪ್ರಿಯ ದೇವರ ಭುಜಬಲ ಇಲ್ಲದೆ, ದೇವರ ಬಲಗೆ ಇಲ್ಲದೆ ನಾವು ಎಲ್ಲೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡ್ತೇವೆ. ದೇವರ ವಾಕ್ಯದಲ್ಲಿ ನೋಡುವಾಗ ಇವನು ಮನೆ ಕಟ್ಟಿದರೆ ಮನೆ ಕಡಿದು ಕಷ್ಟಪಡೋದು ವ್ಯರ್ಥ. ಅವ್ರು ಪ್ರಿಯರಾದ ದೇವರ ಮಗ, ಇಗುದಿನ ದಿನ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಆಗಲಿ, ದೇವರು ಕಟ್ಟದೆ ಹೋದರೆ, ದೇವರು ತಗೊಳ್ಳದೆ ಹೋದರೆ, ದೇವರು ಅದನ್ನು ಮಾಡುವುದಾದರೆ ನಿಮಗೆ ಎಲ್ಲವನ್ನು ಕುಡುವನಾಗಿದ್ದನ್ನು ನೋಡ್ತೇವೆ. ಹೌದು ಪ್ರಿಯರಾದ ದೇವರ ಮಕ್ಕಳೇ, ಯಾವಾಗ ಆತನ ಪ್ರಸನ್ನತೆಯಲ್ಲಿ ಆತನಲ್ಲಿ ನಾವು ಇದ್ದಾಗ ದೇವರು ನಮಗೆ ಯಾವಾಗಲೂ ಸಹಾಯಕನಾಗಿರ್ತಾನೆ ಅಂತ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ದೇವರು ಆತನ ಮಕ್ಕಳಾಗಿ ಆತನ ಆಶ್ರಿತದಲ್ಲಿ ಆತನ ಬಲದಲ್ಲಿ ಆತನ ಪ್ರಸನ್ನತೆಯಲ್ಲಿ ಆತನ ಭುಜದಲ್ಲಿ ಇದ್ದಾಗ ದೇವರು ನಿಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡುವನಾಗಿದ್ದಾನೆ ನೋಡ್ತೇವೆ. ಭೂಮಿ ಆಕಾಶವನ್ನು ಉಂಟು ಮಾಡುತ್ತ ದೇವರೇ ನಿಮಗೆ ಸ್ತೋತ್ರಪ್ಪ. ನೀನೇ ಭುಜಬಲ, ನೀನೇ ಪ್ರಸನ್ನತೆ, ನಿನ್ನ ಕೃಪಿ ಇಲ್ಲದ ತಂದೆ ಆದ ದೇವರೇ ನಾವು ಏನೂ ಲೋಕದಲ್ಲಿ ಮಾಡೋಕ್ಕೆ ಸಾಧ್ಯ. ಯೇಸುವೇ, ನಮಗಾಗಿ ಲೋಕಕ್ಕೆ ನೀವು ಬಂದಿದ್ದೀರಿ. ನಿನ್ನನ್ನು ನಂಬಿ ನಾವು ಯಾವುದೋ ಕೆಲಸವನ್ನು ಮಾಡುವಾಗ ನಾವು ಎಲ್ಲವನ್ನು ಮಾಡಬಹುದಾಗಿದೆ ಅನ್ನುವಂತೆ ನಮ್ಮ ಬಲದಿಂದ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಲೋಕದ ದೇವರೇ, ಪ್ರತಿಯೊಬ್ಬೊಬ್ಬರು ನಿನ್ನ ಸನ್ನಿಧಿಗೆ ಬಂದು ನಿನ್ನನ್ನು ನಂಬಿ ಮಾಡುವುದಾದರೆ ಅದ್ಭುತ ರೀತಿಯಿಂದ ಎಲ್ಲವನ್ನು ಆಶೀರ್ವಾದ ಮಾಡುತ್ತಂತೆ ನಾನು ನೋಡ್ತೇವೆ ತಂದೆ. ಈ ಒಳ್ಳೆ ಸಮಯ ಕೊಡುತ್ತೀರಿ ಸ್ತೋತ್ರ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನಜರೇತನೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಂದೆ.